ನಗರದ ವಿಕ್ಟೋರಿಯಾ ಆಸ್ಪತ್ರೆಗೆ ಶಾಸಕ ಜಮೀರ್ ಅಹಮದ್ ಖಾನ್ ಇಂದು ಕೋವಿಡ್ ಹತ್ತೊಂಬತ್ತರ ಉಸ್ತುವಾರಿ ಸಚಿವರಾದ ಆರ್ ಅಶೋಕ್ ಹಾಗೂ ಸಂಸದ ತೇಜಸ್ವಿ ಸೂರ್ಯ ಅವರ ಜೊತೆ ಕೊರೋನಾ ನಿಯಂತ್ರಣಕ್ಕಾಗಿ ಬೇಕಾದ ಉಪಕರಣಗಳ ಬಗ್ಗೆ ದೀರ್ಘಕಾಲ ಸಮಾಲೋಚನೆ ನಡೆಸಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಗೆ ನಾಲ್ಕು ಹೆಚ್ಚಿನ ಆಂಬುಲೆನ್ಸ್ ಹದಿನಾಲ್ಕು ವೆಂಟಿಲೇಟರ್ಗೆ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಅಲ್ಲಿನ ಕೋವಿಡ್ ಹತ್ತೊಂಬತ್ತಿನ ಕೆಲ ರೋಗಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಲ್ಲಿನ ವ್ಯವಸ್ಥೆ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಇವತ್ತು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದಿದ್ರು ಈ ಕೋವಿಡ್ ಸಂಬಂಧ ಹಾಗಾಗಿ ಮಾನ್ಯ ಅಶೋಕ್ ಅವರು ಇವತ್ತು ವಿಕ್ಟೋರಿಯಾ ವಿಕ್ಟೋರಿಯಾಸ್ಪಿಟಲ್ ನಾವು ಅಶೋಕ್ ಅವರೆಲ್ಲ ವಿಕ್ಟೋರಿಯಾ ಹಾಸ್ಪಿಟಲ್ ವಿಸಿಟ್ ಕೊಟ್ಟಿದ್ವಿ ಯಾವ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಏನೇನು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಹಿತಿ ತೊಗೊಂಡಿದ್ವಿ ಎಲ್ಲ ಡಾಕ್ಟರ್ಸ್ತಾವ ಈಗ ಆ್ಯಂಬುಲೆನ್ಸ್ ನಾಲ್ಕು ಬೇಕಾಗಿದೆ ಅಂತ ಕೇಳ್ಕೊಂಡು ಡಾಕ್ಟ್ರುಗಳು ನಾಲ್ಕು ಆ್ಯಂಬುಲೆನ್ಸ್ ಇಮಿಡಿಯೇಟ್ ಅಶೋಕ್ ಅವ್ರು ನಾಳೆನೇ ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಕಾಂಟ್ರಾಕ್ಟ್ ಬೇಸಿಕಲ್ ಕೆಲಸ ಮಾಡೋರು ಸ್ಟಾಫ್ನ ಅವ್ರ ಪಾಪ ಸಂಬಳ ಭಾಳ ಕಡಿಮೆ ಅವ್ರದ್ದು ಹದಿನೈದು ಸಾವಿರ ಏನೋ ಸಂಬಳ ಇದೆ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಇದೆ ಆ ಸಂಬಳವನ್ನು ಪಾಪ ಯಾರೂ ಬರ್ತಾ ಇಲ್ಲ ಭಯ ಅವ್ರ ಜೀವದ ಬಗ್ಗೆ ಭಯ ಇಟ್ಕೊಂಡು ಯಾರೂ ಕಾಂಟ್ರಾಕ್ಟ್ ಬೇಸಿಕ್ ಕೆಲಸ ಮಾಡೋರು ಬರ್ತಾಯಿಲ್ಲ ಅವ್ರ ಸಂಬಳವನ್ನು ಜಾಸ್ತಿ ಮಾಡಬೇಕಂತ ಕೇಳ್ಕೊಂಡ್ರು ಅವ್ರ ಸಂಬಳವನ್ನು ಏನು ಇದ್ದ ತಿಂಗಳಿಗೆ ಅದು ಡಬಲ್ ಮಾಡೋಕ್ಕೆ ಇವತ್ತು ಆದೇಶನ ಅಶೋಕ್ ಅವರು ಮಾಡಿದ್ದಾರೆ ನಾ ನಾಲ್ಕು ಗಂಟೆಗೆ ಮುಖ್ಯಮಂತ್ರಿ ಇದೆ ಮುಖ್ಯಮಂತ್ರಿ ಒಪ್ಪಿಗೆ ತೊಗೊಂಡು ನಾನು ಖಂಡಿತ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಆಮೇಲೆ ಬೇರೆ ಎಲ್ಲ ಪೇಷೆಂಟ್ಸ್ಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡಿದ್ವಿ ನಾವು ಅಲ್ಲಿ ಪೇಷೆಂಟ್ ಲೋಕಲ್ ನಾಲ್ಕೈದು ಪೇಷೆಂಟ್ಸ್ಗಳಿಗೆ ಮಾತಾಡಿದ್ವಿ ಅವರೇನಾರ ಸಮಸ್ಯೆ ಇದೆಯಾ ಏನು ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಾ ಇದೆಯಾ ಊಟ ಚೆನ್ನಾಗಿ ಕೊಡ್ತಾರೆ ಎಲ್ಲ ಪೇಷಂಟ್ ಯಾವ ಕಂಪ್ಲೇಂಟು ಬಂದಿಲ್ಲ ಎಲ್ಲ ಪೇಷೆಂಟನ್ನು ಭಾಳ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಮೂರು ಹೊತ್ತು ಊಟ ಇದ್ದಾರೆ ಮಧ್ಯಾಹ್ನ ಸಾಯಂಕಾಲ ಟೈಮಲ್ಲಿ ತಿಂಡಿ ಕೊಡ್ತಾ ಇದ್ದಾರೆ ಅವ್ರಿಗೆ ಎರಡೆರಡು ಫ್ರೂಟ್ಸ್ ಇದ್ದಾರೆ ಯಾವ ಸಮಸ್ಯೆ ಇಲ್ಲ ಅಂತಲೂ ನಾಲ್ಕೈದು ಪೇಷಂಟ್ ಕೇಳಿದ್ರೆ ನಾಲ್ಕೈದು ಪೇಷೆಂಟು ಯಾವ ಸಮಸ್ಯೆ ಇಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಈಗ ವೆಂಟಿಲೇಟರ್ಗಳು ಮೂವತ್ತಾರು ವೆಂಟಿಲೇಟರ್ ಐ ಸಿ ಯು ವೆಂಟಿಲೇಟರ್ಗಳು ಮೂವತ್ತಾರು ಇದೆ ನಾವು ಹೆಚ್ಚು ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳನ್ನೇ ಕೇಳಿಕೊಂಡೆ ಇವತ್ತು ಅಶೋಕ್ ಅವರು ಇವತ್ತು ಬಂದು ಮಾಹಿತಿ ತಗೊಂಡ್ರು ಮೂವತ್ತಾರಲ್ಲಿ ಇನ್ನು ಹದಿನಾಲ್ಕು ವೆಂಟಿಲೇಟರ್ಗಳು ಜಾಸ್ತಿ ಮಾಡಬೇಕಂತ ಇದು ಮಾಡಿದ್ದಾರೆ ಇಲ್ಲ ಪಿ 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 ಕಿಟ್ ವ್ಯವಸ್ಥೆ ಭಾಳ ಚೆನ್ನಾಗಿದೆ ಅಂತ ಈಗ ಡಾಕ್ಟ್ರುಗಳು ಹೇಳಿದರು ಈಗ ಬೇರೆ ಸ್ಟೇಟ್ಗೆ ನನಗೂ ಗ ನನಗೆ ತಪ್ಪಾಗಿ ಮಾಹಿತಿ ಬಂದಿತ್ತು ಪಿ ಪಿ ಕಿಟ್ಗಳು ಕ್ವಾಲಿಟಿ ಸರಿ ಇಲ್ಲ ಅಂತ ಈಗ ಡಾಕ್ಟ್ರುಗಳು ಮೇಲೆ ಡಾಕ್ಟ್ರುಗಳು ಹೇಳಿದ್ದಾರೆ ಸಾವಿರದ ನಾನ್ನೂರು ಪೇಷೆಂಟ್ಗಳು ನೋಡಿದ್ದಾರೆ ಯಾವಾಗಿಂದ ಕೋವಿಡ್ ನೈನ್ಟೀನ್ ಬಂದಿದೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಆ ಪಿ ಪಿ ಕಿಟ್ಟೇ ಯೂಸ್ ಮಾಡೋರು ಅದಲ್ಲಿ ಬರೇ ಒಂಬತ್ತು ಜನಕ್ಕೆ ಮಾತ್ರ ಪಾಸಿಟಿವ್ ಬಂದಿದೆ ಬೇರೆ ಸ್ಟೇಟ್ ಕಂಪೇರ್ ಮಾಡಿದ್ರೆ ನಾನ್ನೂರು ಜನ ಐನೂರು ಜನ ಡಾಕ್ಟ್ರುಗಳಿಗೆ ಪಾಸಿಟಿವ್ ಬಂದಿದೆ ಅಂದರೆ ಪಿ ಪಿ ಕಿಟ್ ಒಳ್ಳೆ ಚೆನ್ನಾಗಿದೆ ಅಂತ ಆಯಿತು ಅದು